ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ದಿನಾಂಕ 27 ಅಡಿಕೆ ಬೆಲೆ, ಹಾಗೆ ಚಾಲಿ ಬೆಲೆ, ಹಾಗೆ ಬೆಟ್ಟೆ ಅಡಿಕೆ ಬೆಲೆ, ಹಾಗೆ ಕೆಂಪುಕೋಟೆ ಬೆಲೆ, ಹಾಗೆ ಸಿಪ್ಪೆಗೋಟೆ ಬೆಲೆ, ಹಾಗೆ ಕಾಳುಮೆಣಸು ಬೆಲೆ, ಹಾಗೆ ಶುಂಠಿ ಬೆಲೆ ಎಷ್ಟಿದೆ ಅಂತ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ದಿನಾಂಕ 27 ಅಡಿಕೆ ಬೆಲೆ ನೋಡ್ತಾ ಹೋದರೆ ಶಿವಮೊಗ್ಗದಲ್ಲಿ 50,299 ರೂಪಾಯಿ ಇದೆ, ಹಾಗೆ ಚಿತ್ರದುರ್ಗದಲ್ಲಿ 49,389 ರೂಪಾಯಿ ಇದೆ, ಹಾಗೆ ಸಿದ್ದಾಪುರದಲ್ಲಿ 48,899 ರೂಪಾಯಿ ಇದೆ, ಹಾಗೆ ಸಿರ್ಸಿಲಿ 49,409 ರೂಪಾಯಿ ಇದೆ, ಹಾಗೆ ಸಾಗರದಲ್ಲಿ 49,569 ರೂಪಾಯಿ ಇದೆ, ಹಾಗೆ ಯಲ್ಲಾಪುರದಲ್ಲಿ 53,999 ರೂಪಾಯಿ ಇದೆ, ಹಾಗೆ ತುಮಕೂರಲ್ಲಿ 50,100 ರೂಪಾಯಿ ಇದೆ, ಹಾಗೆ ಚನ್ನಗಿರಿ ರೇಟ್ ನೋಡೋದಾದರೆ 49,929 ರೂಪಾಯಿ ಇದೆ. ಹಾಗೆ ದಿನಾಂಕ 27 ಚಾಲಿ ಬೆಲೆ ನೋಡೋದಾದರೆ ಸಿರ್ಸಿಲಿ 41,181 ರೂಪಾಯಿ ಇದೆ, ಹಾಗೆ ಸಾಗರದಲ್ಲಿ 37,599 ರೂಪಾಯಿ ಇದೆ, ಹಾಗೆ ಯಲ್ಲಾಪುರದಲ್ಲಿ 40,610 ರೂಪಾಯಿ ಇದೆ, ಹಾಗೆ ಸಿದ್ದಾಪುರದಲ್ಲಿ 40,599 ರೂಪಾಯಿ ಇದೆ. ಹಾಗೆ ದಿನಾಂಕ 27 ಬೆಟ್ಟೆ ಅಡಿಕೆ ಬೆಲೆ ನೋಡೋದಾದರೆ ಶಿವಮೊಗ್ಗದಲ್ಲಿ 54,199 ರೂಪಾಯಿ ಇದೆ, ಹಾಗೆ ಸಿರ್ಸಿಲಿ 46,399 ರೂಪಾಯಿ ಇದೆ, ಹಾಗೆ ಚಿತ್ರದುರ್ಗದಲ್ಲಿ 39,679 ರೂಪಾಯಿ ಇದೆ. ಹಾಗೆ ದಿನಾಂಕ 27 ಕೆಂಪುಕೋಟೆ ಬೆಲೆ ನೋಡೋದಾದರೆ ಸಾಗರದಲ್ಲಿ 35,899 ರೂಪಾಯಿ ಇದೆ, ಹಾಗೆ ಯಲ್ಲಾಪುರದಲ್ಲಿ 34,969 ರೂಪಾಯಿ ಇದೆ, ಹಾಗೆ ಸಿದ್ದಾಪುರದಲ್ಲಿ 35,199 ರೂಪಾಯಿ ಇದೆ, ಹಾಗೆ ಚಿತ್ರದುರ್ಗದಲ್ಲಿ 29,700 ರೂಪಾಯಿ ಇದೆ. ಹಾಗೆ ದಿನಾಂಕ 27 ಸಿಪ್ಪೆಗೋಟೆ ಬೆಲೆ ನೋಡೋದಾದರೆ ಸಾಗರದಲ್ಲಿ 21,599 ರೂಪಾಯಿ ಇದೆ, ಹಾಗೆ ತೀರ್ಥಹಳ್ಳಿಯಲ್ಲಿ 18,700 ರೂಪಾಯಿ ಇದೆ. ಹಾಗೆ ದಿನಾಂಕ 27 ಸರಕು ಬೆಲೆ ನೋಡೋದಾದರೆ ಶಿವಮೊಗ್ಗದಲ್ಲಿ 79,640 ರೂಪಾಯಿ ಇದೆ, ಹಾಗೆ ತೀರ್ಥಹಳ್ಳಿ ರೇಟ್ ನೋಡೋದಾದರೆ 80,700 ರೂಪಾಯಿ ಇದೆ. ಹಾಗೆ ದಿನಾಂಕ 27 ಕಾಳುಮೆಣಸು ಬೆಲೆ ನೋಡೋದಾದರೆ ಸಿರ್ಸಿಲಿ 49,339 ರೂಪಾಯಿ ಇದೆ, ಹಾಗೆ ಸಿದ್ದಾಪುರದಲ್ಲಿ 47,869 ರೂಪಾಯಿ ಇದೆ, ಹಾಗೆ ಚನ್ನಗಿರಿಯಲ್ಲಿ 44,850 ರೂಪಾಯಿ ಇದೆ. ಹಾಗೆ ದಿನಾಂಕ 27 ಹಸಿ ಶುಂಠಿ ಬೆಲೆ ನೋಡೋದಾದರೆ ಕೋಲಾರದಲ್ಲಿ 2,500 ರೂಪಾಯಿ ಇದೆ, ಹಾಗೆ ರಾಮನಗರದಲ್ಲಿ 3,300 ರೂಪಾಯಿ ಇದೆ, ಹಾಗೆ ಟಿ ನರಸೀಪುರದಲ್ಲಿ 3,000 ರೂಪಾಯಿ ಇದೆ, ಹಾಗೆ ಶಿವಮೊಗ್ಗದಲ್ಲಿ 2,000 ರೂಪಾಯಿ ಇದೆ, ಹಾಗೆ ಬೆಂಗಳೂರಲ್ಲಿ 2,000 ರೂಪಾಯಿ ಇದೆ. ಹೀಗೆ ಪ್ರತಿದಿನ ಅಡಿಕೆ ಬೆಲೆ, ಕಾಳುಮೆಣಸು ಬೆಲೆ, ಹಾಗೆ ಶುಂಠಿ ಬೆಲೆ ವೀಕ್ಷಿಸಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.